ಹರಿಯಾಣ ಸರ್ಕಾರದಿಂದ ವಿನೀಶ್ ಪೊಗಾಟ್ಗೆ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಳ್ಳಿ ಪದಕ, 4 ಕೋಟಿ ನಗದು ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಕುಸ್ತಿಪಟು ವಿನೀಶ್ ಪೊಗಾಟ್ಗೆ ಹರಿಯಾಣ ಸರ್ಕಾರ ಈ ರೀತಿಯ ಗೌರವವನ್ನು ನೀಡಲಿದೆ. ಒಲಿಂಪಿಕ್ ಫೈನಲ್ನಿಂದ ಅನರ್ಹವಾಗಿದ್ದರು ವಿನೀಶ್ ಪೊಗಾಟ್. 100 ಗ್ರಾಂ ತೂಕ ಹೆಚ್ಚಿದ್ದಕ್ಕೆ ಇವರು ಅನರ್ಹರಾಗಿದ್ದರು. ಇಡೀ ದೇಶಕ್ಕೆ ಬೇಸರವಾಗಿರುವಂಥ ವಿಚಾರ. ಆದರೆ ಹರಿಯಾಣ ಸರ್ಕಾರ ವಿನೀಶ್ ಪೊಗಾಟ್ ಅವರಿಗೆ ಬಹುಮಾನವನ್ನು ಘೋಷಣೆ ಮಾಡಿದೆ. ಬೆಳ್ಳಿ ಪದಕದ ಜೊತೆ 4 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ. ಸದ್ಯ ಕುಸ್ತಿ ವಿಜೇತೆ ಅಂತ ಪರಿಗಣಿಸಿ ಸ್ವಾಗತಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಅದ್ಧೂರಿ ಸ್ವಾಗತಕ್ಕೆ ಎಲ್ಲ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.